ಹಲೋ ಫ್ರೆಂಡ್ಸ್, ಇವಾಗ ತಾನೇ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಕಳಿಸ್ಕೊಂಡಿದ್ದಾರೆ. ಅವರ ಒಂದು ಸ್ವಂತ ಊರು ಹೊಸಕೋಟೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಲ್ಲಿಂದ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ ಕೂಡ ಬಂದಿದೆ. ಹೆಸರು ಮೇಘನಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ತೂತು ತುಂಬ ದಿನದಿಂದ ಒದ್ದೆ ಆಗಿದೆ ಅಂತೇಳಿ ತಮ್ಮ ಒಂದು ಪ್ರೊಫೈಲ್ನ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ವಸತಿ ಇರೋದು ಇವಾಗ ಬೆಂಗಳೂರಿನ ಚಿಕ್ಕಪೇಟೆ. ಹಾಗೆಯೇ ವಯ ಅವರಿಗೆ 28 ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ತೂತು ಪೂರ್ತಿ ಕೆಂಪಗೆ ಕೂಡ ಇದೆ ಅಂತೇಳಿ ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಜೊತೆಲಿ ಮದುವೆ ಇನ್ನೂ ಕೂಡ ಆಗಿಲ್ಲ ಅನ್ನೋವಂಥ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಕೆಲಸ ಕ್ವಾಲಿಟಿ ಕಂಟ್ರೋಲರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾನೆ ಅಂತೇಳಿ ಒಂದು ಸ್ಮಾಲ್ ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ. ಅವರ ಒಂದು ಸಂಬಳ ನೋಡೋದಾದರೆ 30K ತನಕ ಅವರಿಗೆ ಪೇಮೆಂಟ್ ಕೂಡ ಕೊಡ್ತಾರೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಅವಕಾಶ ಮುದುಕರಿಗೂ ಕೂಡ ನಾನು ಖಂಡಿತವಾಗಲೂ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹವ್ಯಾಸ ನೋಡೋದಾದರೆ ಬೆಳಗ್ಗೆ ಬೇಗನೆ ಎದ್ದು ನಾನು ಮೆಡಿಟೇಷನ್ ಕೂಡ ಮಾಡೋದು ನನ್ನ ಒಂದು ಗುಡ್ ಹ್ಯಾಬಿಟ್ ಕೂಡ ಆಗಿದೆ ಅಂತೇಳಿ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಇವಾಗ ನೋಡಿ, ಒಂಟಿ ಜೀವನ ಇಷ್ಟೆಲ್ಲ ಕೂಡ ಕಷ್ಟ ಕೊಟ್ಟಿದೆ ಅಂತೇಳಿ ತಮ್ಮ ಒಂದು ಕಷ್ಟ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ದೊಡ್ಡವಳು ಆದಾಗಿಂದನೂ ಯಾರೆಲ್ಲ ಸಿಗ್ತಾರೆ ಅವರ ಒಂದು ಜೊತೆಯಲ್ಲಿ ಮಲಗುವ ಆಸೆ ಕೂಡ ತುಂಬಾ ಆಗ್ತಿತ್ತು ಅಂತ ಹೇಳಿದ್ದಾರೆ. ಆದರೆ ಅಪ್ಪ ಊರಲ್ಲಿ ತುಂಬಾ ಒಂದು ಬೇಕಾದ ಮನುಷ್ಯ, ಹಾಗಾಗಿ ಕದ್ದು ಮುಚ್ಚಿ ಯಾರಿಗೂ ಕೂಡ ಗೊತ್ತಾಗದೆ ಒಬ್ಬ ಮುದುಕನನ್ನು ಕೂಡ ನೋಡಿಕೊಂಡಿದ್ದೆ. ಅವನ ಒಂದು ಊಟ ತುಂಬಾ ಬಲಿಷ್ಠ ಮತ್ತು ಗಟ್ಟಿಯಾಗಿತ್ತು, ಮಾಡುವಾಗ ತುಂಬಾ ಒಂದು ಸುಖ ಕೂಡ ಕೊಡುತ್ತಿತ್ತು ಅಂತೇಳಿ ಒಂದು ಸ್ಪಷ್ಟವಾದ ಒಂದು ಮಾಹಿತಿ ಕೂಡ ತಿಳಿಸಿದರು ಫ್ರೆಂಡ್ಸ್. ಜೊತೆಲಿ ಆದರೆ ಇವಾಗ ಆ ಒಂದು ಸುಖ ಪಡೆಯಲು ಆಗುತ್ತಿಲ್ಲ, ಯಾಕಂದರೆ ಮುದುಕ ತೀರಿಕೊಂಡಿದ್ದಾನೆ ಅಂತೇಳಿ ಒಂದು ಮಾಹಿತಿ ಕೂಡ ತಿಳಿಸಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಸೌತೆ ಇಟ್ಟುಕೊಂಡು ಕಷ್ಟ ಕಳೆಯುತ್ತಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಜೀವನದಲ್ಲಿ ಅನುಭವಿಸಿರುವ ಒಂದು ಕಷ್ಟ ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆಯೇ ವರ ಹೇಗಿದ್ದರೆ ಖಂಡಿತ ಮದುವೆ ಕೂಡ ಆಗ್ತೇನೋ ಅನ್ನೋ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮದುವೆ ಆಗಲು ಇಷ್ಟ ಇದ್ದವರು ಕೂಡ ಸುಖ ಕೊಡಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಮದುವೆ ಏನಾದರೂ ಆಗುವ ಅಂಥರು ಯಾರಾದರೂ ಇದ್ದರೂ ಕೂಡ ನೀವು ಸುಖ ಅನುಭವಿಸ್ಬೋದು, ಇಲ್ಲ ಅಂದರೆ ಸೈಡ್ ಇಟ್ಕೊಂಡು ಅನ್ನೋರು ಕೂಡ ಬಂದು ಕೇದು ಹೋಗ್ಬೋದು ಅಂತೇಳಿ ಹೇಳ್ಕೊಂಡಿದ್ರು ಫ್ರೆಂಡ್ಸ್. ಅಂದರೆ ನಾನು ಸೈಡ್ ಇರ್ತೇನೆ ಅಂತೇಳಿ ಏನಾದರೂ ಹೇಳಿದರೂ ಕೂಡ ಕೇಯ್ಬೋದು, ನಿಮ್ಮಿಂದ ಅದು ಕೊಡಿಸು ಇದು ಕೊಡಿಸು ಅಂತ ಏನೂ ಕೂಡ ಬಯಸಲ್ಲ, ಬರುವಾಗ ಒಳ್ಳೆಯ ಒಂದು ಒಳ ಉಡುಪು ತಂದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕನ್ನೋ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನಾನು ಅದನ್ನು ಹಾಕಲ್ಲ, ನೀವೇ ಹಾಕಿ ತೆಗೆದು ಮಾಡಿದರೆ ಒಂದು ಒಳ್ಳೆಯ ಅನುಭವ ಕೂಡ ಇರುತ್ತೆ, ಸೊ ಹಾಗಾಗಿ ಇದನ್ನು ನೀವು ಖಂಡಿತವಾಗಲೂ ಮಾಡಬೇಕಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಸಂಬಂಧ ಎಷ್ಟೇ ಒಂದು ಜನ ಬಂದರೂ ಕೂಡ ನಮ್ಮ ನಿಮ್ಮ ಒಂದು ಸಂಬಂಧ ನಮ್ಮಿಬ್ಬರ ಬಗ್ಗೆ ಮಾತ್ರ ಇರಬೇಕು, ಗೊತ್ತಿರಬೇಕು, ಬೇರೆ ಯಾರಿಗೂ ಕೂಡ ಒಂದು ಮಾಹಿತಿ ಕೂಡ ತಿಳಿಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ಮದುವೆ ಆಗಲ್ಲ ಅಂದರೆ ಎಲ್ಲಿಯ ತನಕ ಜೊತೆಯಲ್ಲಿ ಇರ್ತೀನಿ ಅಲ್ಲಿವರೆಗೂ ಕೂಡ ಮಜಾ ಮಾಡಬಹುದು ಅಂತೇಳಿ ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಕ್ವಾಲಿಟಿ ಕಂಟ್ರೋಲರ್ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಹೀಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕ್ವಾಲಿಟಿ ಕಂಟ್ರೋಲರ್ ಇನ್ಸ್ಪೆಕ್ಟರ್ ಈಸ್ ಎ ರೆಸ್ಪಾನ್ಸಿಬಲ್ ಫಾರ್ ದ ಮಾನಿಟರಿಂಗ್ ದ ಕ್ವಾಲಿಟಿ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ಪ್ರಾಡಕ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಂಪನೀಸ್ಗಳಿಗೆ ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಏನಾಗುತ್ತಲ್ಲ, ಆ ಎಲ್ಲ ಒಂದು ಮ್ಯಾನುಫ್ಯಾಕ್ಚರ್ ಏನಾಗಿರುತ್ತೆ ಅದನ್ನು ಕರೆಕ್ಟಾಗಿ ಒಂದು ಮಾನಿಟರಿಂಗ್ ಕೂಡ ಮಾಡೋದು, ಈ ಥರ ಚೆಕ್ ಮಾಡೋದು ಇವರ ಒಂದು ಕೆಲಸ ಆಗಿರುತ್ತೆ. ಜೊತೆಲಿ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟರ್ ಆಲ್ಸೋ ಕಾಲ್ಡ್ ಕ್ವಾಲಿಟಿ ಕಂಟ್ರೋಲರ್ ಆರ್ ದ ಮೆಂಬರ್ ಆಫ್ ದ ಕಂಟ್ರೋಲರ್ ಆಡಿಟ್ ಟೀಮ್ ದಟ್ ಎಕ್ಸಾಮಿನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಂಡ್ ಆಪರೇಷನಲ್ ಟೆಕ್ನಿಕ್ಸ್. ಅಂದರೆ ನೋಡಿ, ಇವರ ಅಂಡರ್ ಬೇಸಲ್ಲಿ ಮೆಂಬರ್ಸ್ ಕೂಡ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ಕರೆಕ್ಟಾಗಿ ಆಡಿಟ್ ಕೂಡ ಮಾಡೋದು, ಕರೆಕ್ಟಲ್ಲಿ ಚೆಕ್ ಮಾಡ್ತಿದ್ದಾರೆ ಇಲ್ವಾ ಅಂತೇಳಿ ಎಲ್ಲ ಒಂದು ಇವರ ಒಂದು ಹ್ಯಾಂಡ್ ಓವರಲ್ಲಿ ಕೂಡ ತೊಗೊಂಡು ಕೆಲಸ ಕೂಡ ಮಾಡಿಸೋದು ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಜೊತೆಗೆ ರೀಡ್ ಎ ಬ್ಲೂ ಪ್ರಿಂಟ್ಸ್ ಆ್ಯಂಡ್ ಸ್ಪೆಸಿಫಿಕೇಷನ್. ಅಂದರೆ ಈ ಒಂದು ವರ್ಕ್ ಯಾವ ರೀತಿಯಾಗಿ ಪ್ರೀವಿಯಸ್ ಒಂದು ಪ್ಲ್ಯಾನ್ ಕೂಡ ಮಾಡಬೇಕಂತೇಳಿ ಒಂದು ಬ್ಲೂ ಪ್ರಿಂಟ್ ಕೂಡ ಇರುತ್ತೆ, ಅದನ್ನು ರೀಡ್ ಮಾಡಿ ಕೂಡ ಕಂಟ್ರೋಲ್ನ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಗೆ ಇವರದೇ ಆದ ಒಂದು ದೊಡ್ಡ ಬೆಳ್ಳಾಪುರದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಮನೆ ಕೂಡ ಇದೆ. ಅದು ಟೋಟಲಾಗಿ 30x160 square feet ಒಂದು ಮನೆ ಕೂಡ ಆಗಿರುತ್ತೆ. 3BHK ಒಂದು ಮನೆ ಪ್ಲ್ಯಾನಿಂಗ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಏರಿಯಾ ಕೂಡ ಸಿಗುತ್ತೆ. ಅಲ್ಲಿಂದ ಸ್ಟ್ರೈಟಾಗಿ ಒಳಗಡೆ ಹೋದಾಗ ನಿಮಗೆ ಒಂದು ಡೈನಿಂಗ್ ಸಿಗುತ್ತೆ, ಕಿಚನ್ ಕೂಡ ಸಿಗುತ್ತೆ. ಟೋಟಲಾಗಿ 3BHK ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಹೊರಗಡೆ ಒಂದು ಓಪನ್ ಆಗೋ ಒಂದು ರೂಮ್ ಕೂಡ ರೇರ್ ಆಗಿ ಓಪನ್ ಕೂಡ ಆಗುತ್ತೆ ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಮತ್ತು ಪೂಜಾ ರೂಮ್ ಕೂಡ ಇದೆ, ಮತ್ತು ಇದು ಒಂದು ಹಾಲ್ ಥರ ಕೂಡ ಮಾಡ್ಕೊಂಡಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಮನೆಯ ಒಂದು ಪ್ಲ್ಯಾನಿಂಗ್ ಆಗಿರುತ್ತೆ.
ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆಗಬೇಕಾಗುತ್ತೆ. ಜಾಯ್ನಿಂಗ್ ಆದರೆ ನಿಮಗೆ ಒಂದು ಇಂಡಿವಿಜುವಲ್ ವೀಡಿಯೋ ಕೂಡ ಶೇರ್ ಕೂಡ ಮಾಡ್ತೇವೆ ಫ್ರೆಂಡ್ಸ್. ಥ್ಯಾಂಕ್ ಯು.